ಯಪ್ಪ ಗುರುದೇವ, ನಾನು ಬರುವಾಗ ಮುಂದಾಗ ಮುಪ್ಪಾನು ಮುಗಿತಪ್ಪ ಕುಂತಿದ್ದ. ಯಾವಾಗ ಅಂದ್ರ ನನಗಾನು ಕೊಟ್ಟಿದ್ದಾನೆ ಹೆಸರಿ ಕೇಳಿದ್ದ ಮೀಸಲು ಬಾಲ ಬೆಳೆದಿದ್ದ ಹಚ್ಚು ಆಗ್ಯಂತಿದ್ದ. ಸರಿಂಗ ಗುರುದೇವ ಕೇಳಲು ಕೊಡಲಾರದೆ ಹಾಗೆ ತಂದು ನನ್ನ ಪರಮ ಸಿದ್ಧ ಮಾಲಿಕರಾಗ ಹೊಟ್ಟೆ ಹಸಿದು ನಿನಗೆ ಮೀಸಲ ಬಾಲ ಕೊಡಬೇಕಾಗಿತ್ತು. ಆ ತನಗೆ ಕೊಟ್ಟರ ಮಾತ್ರ ನನ್ನ ಬಳಿ ಪತ್ತೆ ಸಮವತ್ತಿತ್ತು. ನೀನು ತಂದ ದೇಶದ ಬಾಣ ಎಲ್ಲ ಮುಂದೆ ನಡೆದೋ ಹೊರವಾಯ್ತು. ಗುರುದೇವ ಆತ ನಿನ್ನ ಆಶೀಸ್ಯ ನಾಳಿದ ಎಂಬುದು ನನಗ ತಿಳಿಯಲಿಲ್ಲ ತಂದೆ, ತಿಳಿಯಲಿಲ್ಲ. ನನ್ನ ಕಡೆ ಆಗಿರೋ ತಪ್ಪಂದು ಮನ್ನಿಸು ತಂದು ಆಗಲ್ಲ ಎಂಬರಾಯ, ನಾನು ಅದನ್ನು ತಿಳಿಯದ ತಪ್ಪಿಗೆ ಮಾಫಿ ಮಾಡುತ್ತೇನೆ. ಈ ಕರಿ ಕಟ್ಟಿನ ಹಬ್ಬ ಮುಗಿದ ನಂತರ ಈ ನಿನ್ನ ಮನೆಯಲ್ಲಿ ನಾವು ಎಲ್ಲರ ಪ್ರಸಾದವನ್ನು ಸ್ವೀಕರಿಸಿ ಆಶೀರ್ವಾದ ಮಾಡಿ ಬರುತ್ತೇನೆ ಎಂದು ಈ ನಿನ್ನ ಮನೆಯಲ್ಲಿ ಮಾದಿ ಹಬ್ಬ ಜರುಗಲಿ. ನೀನೇನು ಚಿಂತಿಸಬೇಡ ಬರೋಯ, ಚಿಂತಿಸಬೇಡ. ಆಮೇಲೆ ಗುರುದೇವ ಈ ಹಬ್ಬ ಮುಗಿದ ನಂತರ ನೀವೆಲ್ಲರೂ ಪ್ರಸಾದ ಮಾಡಿಕೊಂಡು ಹೋಗಿರಿ. ನೀವು ನಮಗ ಆಶೀರ್ವಾದ ಬರಿಸಬೇಕು ತಂದೆ. ಆಗಲಿ ಬರೋಯ, ನಿಮಗೆ ಸದಾ ಆಶೀರ್ವಾದ ಹೋಗ್ತೇವೆ. ಹೋಗಿವ ಮಾಡಿ ಕಳಿಸು. ಈ ಮರ್ತ ಮಂಡಲದಲ್ಲಿ ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿಯಲಿ. ಅದು ಹೇಗೆಂದರೆ ಹಾದಿನಂತ ದೇವರ ಬಾ ಎಂದರೆ ಪಾದಗಮರ ಕರೆ ಸಿದ್ದೇಶ್ವರರು, ಸೀತಾಳದಂತ ಪೂಜಾರಿ ಎಂದರೆ ಶಿವಜ್ಞಾನಿ ಸಿದ್ಧ ಮಾಳಿಂಗರಾಯರೆಂದು, ಸಮುದ್ರದಂತ ಭಕ್ತನೆಂದರೆ ಡಂಕನಾಡದ ದೈವಂಡಗೌಡರೆಂದು. ಈ ಮರ್ತ ಮಂಡಲದಲ್ಲಿ ಹಾದು ಮಕ್ಕಳ ಹಾಡಿಕೆಯಲ್ಲಿ ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿಯಲಿ. ನಿನಗೆ ಒಳ್ಳೆಯದಾಗಲಿ ಗೌಡ. ಕೂಡಿದಂತ ಸಮದಾಗ ಕೈ ಮುಗಿದು ಕೈ ಎತ್ತಿ ಸಾರಿ ಹೇಳ್ತೀನಿ. ಯಾಕಂದ್ರ ಮಾಳಿಂಗರಾಯನ ಮಹಿಮಾ ದೊಡ್ಡದೈತಿ. ಯಾಕಂದ್ರ ವಿಷದ ಭಾವಾಗ ಜಿಗಿದು ಇವರ ಜಲ್ಲದ ಹೂಗಳನ್ನು ತಂದು ಶ್ರೀ ಗುರು ಕರೆಸಿದ್ದೇಶ್ವರನಿಗೆ ಪುಷ್ಪ ಏರಿಸಿ ಪೂಜೆಗೈದಾನ. ಏಳು ಮೂಲ ರಂಗದಲ್ಲಿ ತಾನೊಬ್ಬರೇ ಏಕಕಾಲಕ್ಕೆ ಕುಳಿತುಕೊಂಡು ಏಕಕಾಲಕ್ಕೆ ಪೂಜೆಗೈದು ಏಕಕಾಲಕ್ಕೆ ಏಳು ಮೂಲ ರಂಗದಲ್ಲಿ ತಾನೊಬ್ಬನೇ ಕಾಣಿಸಿಕೊಂಡಾನ. ಸಾವಿರ ಅಲಗ ಆಡಿ ತುಂಡು ತುಂಡು ಮಾಡಿ ಹೋಗದಾನ, ಗುಂಡ ಆಡಿ ಪುಂಡ ನಿಶಾನ, ಕೊಂಡಗನೂರ ಕೊಂಡ ಹಾರಿ ಮುಂಡಗನೂರ ನೆಲಗಲು ಪಡಿಮ್ಯಾಗ ಮುದುಕಾಗಿ ಕುತ್ಕೊಂಡ. ಯಪ್ಪ ಮಹಿಮಾಂತಕ ಮಾಳಿಂಗರಾಯ, ನಿನಗೆ ನನ್ನ ಕೋಟಿ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಗುರುದೇವ. ನಿನಗೆ ಕಲ್ಯಾಣವಾಗಲಿ ದೈವಂಡ, ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿಯಲಿ. ಆಗಲ್ರಿಪ್ಪ, ಈಗ ಪಾಂಡಗನೂರ ಮಠದಲ್ಲಿ
ನನ್ನ ಗುರು ಕರಿಸಿದ್ದೇಶ್ವರರು ಗಾಂಜಾ ತಂಬಾಕವನ್ನು ಸೇವಿ ಗಾಜಿನ ಅಮಲಿನಲ್ಲಿ ಲೀನನಾಗಿ ಕುಳಿತಿದ್ದಾರೆ. ಈಗ ಇಲ್ಲಿಯವರೆಗೆ ತಾವೆಲ್ಲರೂ ಈ ಬೆನಕನಹಳ್ಳಿ ಗ್ರಾಮದಲ್ಲಿ ಡಂಕನಾಡ ದೈಗೊಂಡ ಗೌಡನ ಕಥಾಭಾಗವನ್ನು ತಾವೆಲ್ಲರೂ ಗದ್ದಲ ಮಾಡದೆ ಎದ್ದು ಹೋಗದೆ ಶಾಂತರೀತಿಯಿಂದ ಕುಂತ ಕೇಳಿದ್ದಕ್ಕೆ ಯಾವ ಹಡಗದಿ ಗ್ರಾಮದ ಕರಿಸಿದ್ದೇಶ್ವರ ಕಲಾ ತಂಡದ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು, ಧನ್ಯವಾದಗಳು. ಇಲ್ಲಿಯವರೆಗೆ ಈ ಕರಿಸಿದ್ದನ ಕರಿಕಟ್ಟಿದ ಹಬ್ಬ ದೈವಂಡ ಗೌಡರ ದರ್ಬಾರದ ಕಥಾಭಾಗದಲ್ಲಿ ಅದು ಹಾಡುವುದರಲ್ಲಿ ಆಗಲಿ ಮಾತನಾಡುವುದರಲ್ಲಿ